ಉಮೇಶ್ ಕತ್ತಿಯವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಬಹುಶಃ ನಮಗೆಲ್ಲರಿಗೂ ತುಂಬ ನೋವಾಗ್ತಾ ಇದೆ. ಯಾಕಂತಂದರೆ ಎಲ್ಲ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಉಮೇಶ್ ಕತ್ತಿಯವರು ನೇರವಾಗಿ ಮಾತಾಡ್ತಿದ್ರು, ಅದರ ಕೆಲಸವನ್ನು ಮಾತ್ರ ಅಚ್ಚುಕಟ್ಟಾಗಿ ಮಾಡತಕ್ಕಂಥ ಅಪರೂಪದ ವ್ಯಕ್ತಿ. ಹುಕ್ಕೇರಿ ತಾಲೂಕನ್ನು ಇಡೀ ರಾಜ್ಯ ಗುರುತಿಸಬೇಕು ಅಂದ್ಕೊಂಡು ಕನಸು ಕಟ್ಟಿರುವಂಥ ಉಮೇಶ್ ಕತ್ತಿಯವರು ಇಡಕಲ್ ಡ್ಯಾಮ್ನಲ್ಲಿ ಬೃಂದಾವನವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶವನ್ನು ತಂದು ಕೆಲಸನೂ ಕೂಡ ಶುರು ಮಾಡಿದರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ. ನಮ್ಮ ತಾಲೂಕಿನ ಜನರು ಇವತ್ತೊಂಥರ ತಂದೆಯನ್ನು ಕಳ್ಕೊಂಡ ಒಂದು ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಹುಕ್ಕೇರಿ ಹಿರೇಮಠದ ಬಗ್ಗೆ ಅತಿ ಅಭಿಮಾನ ಇಟ್ಟುಕೊಂಡಿರ್ತಕ್ಕಂಥವ್ರು. ನಿಮ್ಗೆ ಗೊತ್ತಿರ್ಬೋದು, ಮೈಸೂರು ದಸರಾ ನಾಡಿಗೆ ಹೆಸರಾದರೆ ಹುಕ್ಕೇರಿ ದಸರಾ ಭಾವೈಕ್ಯತೆಗೆ ಹೆಸರು ಅನ್ನೋದು ನಾವು ಕೇಳ್ತಾ ಇರ್ತೀವಿ. ಅದರ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿ ಮಾರ್ಗದರ್ಶನ ಮಾಡತಕ್ಕಂಥವ್ರು ಇವತ್ತು ನಮ್ಮ ಜೊತೆಗಿಲ್ಲ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಅವರ ಸಹೋದರರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೂ ಮತ್ತು ಅವರ ಕುಟುಂಬ ವರ್ಗಕ್ಕೂ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ. ಎಂಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ರಾಜ್ಯದ ಮೊದಲಿಗರು ಇವರು. ಜೊತೆಗೆ ಇನ್ನೊಂದು ಏನಂತಂದ್ರೆ, ಅವ್ರು ಯಾವಾಗೂ ಇತ್ತು ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಿರುವ ಮೊದಲ ನಾಯಕನೇ ಉಮೇಶ್ ಕತ್ತಿಯವರು. ಅಷ್ಟೇ ಯಾಕೆ, ಬಹುಶಃ ಸುವರ್ಣ ವಿಧಾನಸೌಧ ಆದಾಗಿಂದನೂ ಕೂಡ ಸಾಕಷ್ಟು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಆಮೇಲೆ ನಮ್ಮ ಜನತೆಗೆ ನೆಮ್ಮದಿ ಸಿಗಲಿ ಅನ್ನಕೊಂಡು ಸಾಕಷ್ಟು ಪರಿಶ್ರಮ ಪಟ್ಟಿರುವಂಥ ವ್ಯಕ್ತಿ ನಮ್ಮ ಜೊತೆಗಿಲ್ಲ. ಅವರ ಕನಸು ಉತ್ತರ ಕರ್ನಾಟಕರ ಅಭಿವೃದ್ಧಿ ಆಗುವುದರ ಜೊತೆ ಜೊತೆಗೆ ಅವರ ಆತ್ಮಕ್ಕೂ ಕೂಡ ಸರ್ಕಾರ ಶಾಂತಿಯನ್ನು ನೀಡಲಿ. ಯಾಕಂದರೆ ಅವು ಯಾವಾಗ ಶಾಂತಿ ಅಂತಂದರೆ ಉತ್ತರ ಕರ್ನಾಟಕ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆದಾಗ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ.